ನಿನ್ನ ಮಗ ಏನಕ್ಕೆ ದಬಾಕ್ತಾವನ? ಏಯ್, ಬಿ ಪಾಸ್ ಮಾಡಿ ಕೆಲ್ಸಕ್ ಸೇರ್ಕೊಂಡು ದುಡ್ದು ಮನೆಗ್ ಕೊಡ್ತೀಯ ಅಂದ್ರೆ ಇರೋ ಕೆಲ್ಸನ ಬಿಟ್ಟು ಬಂದಿದೀಯ. ಊರಲ್ಲಾದ್ರೂ ಸರಿಯಾಗಿರ್ತೀಯ ಅಂದ್ರೆ ಯಾವಾಗ ನೋಡು ಫ್ರೆಂಡ್ಸ್ ಜೊತೆ ಊರ್ ಸುತ್ತದಯ್ಯ. ಇಂಥವಕ್ಕೆ ಮಾಡಕ್ ಬೇರೆ ಕ್ಷಮೆ ಇಲ್ಲ. ಅಪ್ಪ, ಏನಿವಾಗ ಸಿನಿಮಾಗ ಹೋಗ್ಬೇಕು, ಕಾಸು ಕೊಡ್ತೀಯ ಇಲ್ವಾ? ಮಗೀಗ ಅದೇನ್ ಕೇಳ್ತೈತಲ್ಲ ಪಾಪ, ಕೊಡ್ರಿ. ಬೇ, ನೀ ಸುಮ್ಕಿದ್ರೆ ಸರಿ, ಈಗ ಎಲ್ಲದಕ್ಕೂ ನೀನೇ ಕಾರಣ. ಅವ್ನ್ ಕೆಲ್ಸಕ್ ಹೋಗಿ ದುಡ್ಕೊಂಡ್ ಬಂದ್ರೆ ನಮ್ಗಲ್ದೆ ಬೇರೆಯವ್ರಿಗ ಕೊಡ್ತಾನೆ. ನನ್ನ ಮಗ ಕೂದಲು ನೋಡು, ಒಳ್ಳೆ ಎಣ್ಣೆ ಕೊಡ್ತಾರ ಬಿಟ್ಕೊಂಡವ್ನೆ. ಈ ವಯಂದ್ ಯಾವಾಗ್ಲೂ ಇದೇ ಆಯ್ತು. ಸತ್ಯ, ಇವನ್ ಬಂದ ನೋಡು. ಬಂದ್ರು ನಿಮ್ ಕುಚುಕುಗಳು ಹೊರಡಿ, ಬಹಳ ಇಂಪಾರ್ಟೆಂಟ್ ಕೆಲಸ ನಿಮ್ಗೆ. ಕೊಡಲ್ಲ ತಾನೆ, ಬಿಡು, ಮತ್ತ್ಯಾಕ್ ಮಾತಾಡ್ತೀಯ? ಮೂರ್ನು ಬಿಟ್ ನಿಂತವೆ. ಮಗ, ತಿಂಡಿ ತಿನ್ಕೊಂಡು ಹೋಗು. ಬೇಡ, ನಿಮ್ ಪೈಲ್ವಾನ್ ಗಂಡನ್ಗೆ ಹಾಕೋ. ನಮ್ ಪೈಲ್ವಾನ್ ಯಾಕಂದ ಏನ್ಲ ಈಗ? ಹೌದು, ಇವತ್ತು ಡೇಟ್ 1ನೇ ತಾರೀಕಲ್ವ. ಅಜ್ಜೆ, ಪೆನ್ಷನ್ ಕಾಸೆ ನಾವು ಬಂತ? ಯಾಕಪ್ಪ, ಆ ಕೊಡಕ್ಕಿಲ್ಲ, ಮಾತ್ರ ಬೇಕು. ಮಾತ್ರ ತಾನೆ? ನಾನ್ ತಂಕೊಡ್ತೀನಿ, ಕೊಡು. ತಕೋ. ಥ್ಯಾಂಕ್ಸ್ ಅಜ್ಜೆ, ನೀನೇ ನಂಗೆ ಇವತ್ತು ದೇವರು. ಆಯ್ತು, ನನ್ನ ಸ್ವೀಟಿ ನೀನು. ಇವನೊಬ್ಬ ಪೆನ್ಷನ್ ಕಾಸು ಬಿಡಲ್ಲ, ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೋ, ನಿಮ್ಮ ಅಜ್ಜಿ ಹತ್ರನೂ ಇಸ್ಕೋಬೇಕಾ? ಏ, ಇವ್ರದ್ದೆಲ್ಲ ಡ್ರಾಮಾ ಕಣ್ಣ. ಅಮ್ಮ ಮಗ ಇಬ್ಬರ ಹತ್ರನೂ ಕಾಸಿರ್ತದೆ, ಕೊಡಕ್ಕಿಲ್ಲ ಅಷ್ಟೇ. ನಡಿ ನೀನು, ಬುಲ್ಬುಲ್ ಮಾತ್ರನೂ ಇಲ್ಲ ಏನೂ ಇಲ್ಲ, ನಿನ್ನ ಮಗನ ಹತ್ರನೇ ಕೇಳ್ಕೋ.